ಆತ್ಮೀಯ ರೈತ ಬಂಧವ್ರೆ, ನಮಸ್ಕಾರ. ಇವತ್ತ ನಮ್ಮ ಕರಡಾಳ ರೈತರು ನಮ್ಮ ಮನೆ ಹತ್ರನೇ ಬಂದಿದ್ದಾರೆ ಸ್ಟಾಕ್ ತಗೊಂಡೋಗೋಕ್ಕೆ. ಸೊ ನಮ್ಮದು ಡ್ರಿಂಚಿಂಗಿಂದು ಸ್ಪ್ರೇದು ಪ್ಲ್ಯಾಂಟೇಷನ್ ಸ್ಪೆಷಲ್ಲು, ಮತ್ತು ಬಯೋ ಎನ್ ಪಿ ಕೆ ಗ್ರಾನ್ಯೂಲ್ಸು ಗಾಡಿಗೆ ಹಾಕ್ಕೊಂಡವ್ರೆ, ಬಿ ಎಚ್ ಎಲ್ನ ಕೈಲಿ ಹಿಡ್ಕೊಂಡವ್ರೆ. ಸೊ ನಿಮ್ಮ ತೋಟಕ್ಕೆ ಎಷ್ಟು ಸತಿ ಬಂದಿದ್ದೀನಿ, ನಿಮ್ಮ ಪರಿಚಯ ಹೇಳಿ ಮೊದಲು. ಮೊದಲು ನಾನು ಯೂಟ್ಯೂಬಲ್ಲಿ ನೋಡಿದೆ ನಿಮ್ಮನ್ನು, ಆಮೇಲೆ ಕಾಂಟ್ಯಾಕ್ಟ್ ಮಾಡಿದೆ, ಫೋನ್ ಮಾಡಿದೆ, ಬಂದ್ರಿ ನಮ್ಮ ತೋಟ ಕೊಟ್ಟೆ, 2 ಸಲ ಬಂದಿದ್ದೀರ. ನೀವು ಬಂದ್ಮೇಲೆ ಏನೇನು ಬದಲಾವಣೆ ನೀವು ನೋಡಿದ್ರಿ? ನಾನು ಬಂದಾಗ ನಿಮ್ಮ ಶುಂಠಿ ಹೇಗಿತ್ತು? ನಾನು ಏನು ಹೇಳಿದ್ದೀನಿ ಅಂತ ಹೇಳುವಂಥದ್ದು ಬೇಡ, ನಾನೇನು ಮಾಡಿಸ್ತೀನಿ ಅದು ಹೇಳೋದು ಬೇಡ. ಒಟ್ಟಾಗಿ ನೀವು ಮಾಡಿದ್ದೇನು, ಒಂದು ಸಣ್ಣ ಪುಟ್ಟ ಬದಲಾವಣೆ ಅಲ್ಲ? ನೀವು ಬಂದಾಗ ನಮ್ಮ ಶುಂಠಿ ಎಲ್ಲ ವೈಟ್ ಹಳದಿ ಹುಟ್ಟಿತ್ತು, ಹುಟ್ಟಬೇಕಾದ್ರೆ ಅದಕ್ಕೆ ನೀವು ಹೇಳಿದ್ರಿ, ಆ ತರ ಮಾಡಿದ್ವಿ. ಇವಾಗೆಲ್ಲ ಶುಂಠಿ ಎಲ್ಲ ಚೆನ್ನಾಗಿದೆ, ಎಲ್ಲ ಹಸಿರಾಗಿದೆ. ಮತ್ತೆ ಏನಪ್ಪಾ ಅಂದ್ರೆ ಶುಂಠಿ ಬೆಳವಣಿಗೆನೂ ಚೆನ್ನಾಗಿದೆ, ಮತ್ತೆ ಶುಂಠಿ ಹೊಡೆತ ಚೆನ್ನಾಗಿ ಬಂದಿದೆ. ಶುಂಠಿ ನಿಮಗೆ ಬಿತ್ತನೆ ಕೊಟ್ಟವ್ರದ್ದು ಹೆಂಗೈತೆ ಶುಂಠಿ, ನಿಮ್ದು ಹೆಂಗೈತೆ? ಬಿತ್ತನೆ ಕೊಟ್ಟವ್ರ ನಮ್ದು ನಮ್ದ್ರಲ್ಲಿ ನಮ್ದಕ್ಕೂ ಅವ್ರದ್ದು ಹೋಲ್ಕೇನೆ ಇಲ್ಲ, ಆ ತರ ಇದೆ ನಮ್ಮ ಶುಂಠಿ. ನಾನು ಇವತ್ತ ನಾನು 5 ಎಕರೆ ಒಂದು ಫ್ಲಾಟಿಗೆ ಹೋಗಿದ್ದೆ, ನಮ್ಕಿಂತ ಒಂದು 10 ದಿನ ಮುಂಚೆ ನಾಟಿ ಮಾಡಿರೋ ಶುಂಠಿ ಅದು. ನಾನು ಅವ್ರು ನಾಟಿ ಮಾಡ್ಬೇಕಾದ್ರೆ ನೋಡಿದ್ದೆ, ನಮ್ದ್ರಲ್ಲಿ ಅರ್ಧನೂ ಅವ್ರದ್ದು ಹುಟ್ಟಾಣಿಕೆನೂ ಅರ್ಧನೂ ಬಂದಿಲ್ಲ, ಮತ್ತೆ ನಮ್ಮ ಶುಂಠಿ ಅರ್ಧನೂ ಇಲ್ಲ ಅವ್ರು. ನಮ್ದಾಗ್ಲೇ ಒಂದು ಶುಂಠಿ 7-8 ಎಲೆ ಈ ತರ ಆಗಿದೆ. ನಾನು ಬರೋದ್ಕಿಂತ ಮುಂಚೆ ಜಾಸ್ತಿ ಕೆಲಸ ಮಾಡ್ತಿದ್ರ, ನಾನು ಬಂದ್ಮೇಲೆ ಜಾಸ್ತಿ ಕೆಲಸ ಮಾಡ್ತಿದ್ರ? ಬರೋದ್ಕಿಂತ ಮುಂಚೆ ಏನು ಅಷ್ಟಾಗೇನು ಇದು ಮಾಡ್ತಿರ್ಲಿಲ್ಲ, ನೀವು ಬಂದ್ಮೇಲೆ ನೀವು ಹೇಳಿದಷ್ಟೇ ಒಂದು ಬದಲಾವಣೆ ಮಾಡ್ಕೊಂಡು ಈಗ ಶುಂಠಿ ಚೆನ್ನಾಗಿದೆ. ಒಂದು ಅಂದ್ರೆ ಕೆಲಸ ಕಮ್ಮಿ ಆಯ್ತಾ ಜಾಸ್ತಿ? ಕೆಲಸ ಕಡಿಮೆನೆ ಆಗಿದೆ ನಮ್ಗೆ, ಜಾಸ್ತಿ ಏನಾಗಿಲ್ಲ. ಏನು ಮುಂಚೆ ಜಾಸ್ತಿ ಯಾವಾಗ್ಲೂ ಹಗಲು ರಾತ್ರಿ ಎಲ್ಲ ಅಲ್ಲೇ ಇದ್ದು ಕೆಲಸ ಮಾಡ್ತಿದ್ವಿ, ಇವಾಗ ಅಂದ್ರೆ ನೈಟು ಜಾಸ್ತಿ ಇದಿಲ್ಲ, ಹಗ್ಲೊತ್ತೇನೆ ಕೆಲಸ. ಏನ್ ಅವಶ್ಯಕತೆ ಐತೆ ಅಷ್ಟು ಅಷ್ಟೇ ಮಾತ್ರ. ಏನಕ್ಕೆ ಇವ್ರಿಗೆ ಹೇಳ್ಬೇಡಿ ಏನ್ ಮಾಡಿದೀರಾ ಅಂತ ಅಂದ್ರೆ, ನೀರಿಂದ ಒಂಚೂರು ಬದಲಾವಣೆ ಮಾಡಿಸಿದ್ದೆ. ಯಾಕೆ ಹೇಳ್ಬೇಡ ಅಂತ ಹೇಳಿದೀನಿ ಅಂತ ಅಂದ್ರೆ, ಒಬ್ಬೊಬ್ರದ್ದು ಭೂಮಿ ಒಂದೊಂದು ಬೆಳೆ ಒಂದೊಂದ್ ತರ ಇರುತ್ತೆ. ಈಗ ನೀವು ಮಾಡಿದ್ ಇನ್ನೊಬ್ಬ ಮಾಡಿದ್ರೆ ಅವನಕ್ಕೆ ಪ್ರಯೋಜನ ಆಗಲ್ಲ, ಅವ್ರ ಜಮೀನಲ್ಲಿ ಏನಿರುತ್ತೋ ಅದನ್ನ ಮಾಡಿ. ಒಟ್ಟಾಗಿ ನಿಮ್ದು ಬಂದು ನಮ್ ನೋಡಿ ಹೇಳಿದ್ಮೇಲೆ ನಮ್ಗೂ ಅರ್ಥ ಆಗಿದ್ದು, ಇಲ್ಲಾಂದ್ರೆ ನಮ್ಗೂ ಗೊತ್ತಾಗ್ತಿರ್ಲಿಲ್ಲ. ಒಟ್ಟಾಗಿ ಈಗ ಬಿತ್ತನೆ ಶುಂಠಿ ಕೊಟ್ಟವ್ರು ಅವರು ನೀರ್ ಒಡಿ 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 ಚೆನ್ನಾಗಿ ಒಡಿ ಅನ್ನೋದು, ನಮ್ಮ ಮಣ್ಣೆ ಬೇರೆ ತರ ಇರುತ್ತೆ, ಅವ್ರು ನೋಡಿರಲ್ಲ. ಅದಕ್ಕೋಸ್ಕರ ನೀವು ಬಂದು ಹೇಳಿದ್ರಲ್ಲ, ಅವಾಗಿಂದ ನಮ್ಮ ಶುಂಠಿ ಚೆನ್ನಾಗಿದೆ. ಈಗ ಪೂರ್ತಿ ಬದಲಾವಣೆ ಆಗೈತೆ? ಪೂರ್ತಿ ಬದಲಾವಣೆ ಆಗಿದೆ. ಪೂರ್ತಿ ಇವ್ರದ್ದು ಯಾವ ತರ ಬದಲಾವಣೆ ಆಗೈತೆ ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಇವ್ರು ಕಳ್ಸಿರೋ ಡೇಟ್ ಎಲ್ಲ ನನ್ನ ಹತ್ರ ವಾಟ್ಸಪ್ ಅಲ್ಲಿ ಫೋಟೋಸ್ಗಳಿದೆ. ಮೊದಲು ಕಳಿಸಿದ್ದು, 2ನೇ ಸತಿ ಕಳಿಸಿದ್ದು ಸಹ ವಿಡಿಯೋದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಏನಂತಾನೆ ನಾನು ಹೇಳೋದೇನಂತಂದ್ರೆ, ಒಬ್ಬೊಬ್ರು ಜಮೀನಿಂದ ಒಂದೊಂದ್ ಥರ ಇರುತ್ತೆ. ಆ ಸ್ಥಳಕ್ಕೆ ಬಂದ್ಬಿಟ್ಟು ಆ ಬದಲಾವಣೆ ನೋಡಿದ್ರೆ ಮಾತ್ರ ಗೊತ್ತಾಗ್ತಿಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಈಗ ನೆಕ್ಸ್ಟ್ ಏನೇನು ಮಾಡ್ಕೋಬೇಕಂತ ಫುಲ್ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ಸೊ ಈಗ ತಗೊಂಡು ಹೋಗ್ತಿದ್ದಾರೆ, ನೆಕ್ಸ್ಟ್ ವಿಸಿಟಲ್ಲಿ ಪೂರ್ತಿ ತೋರಿಸ್ತೀನಿ. ಸರಿ, ಬರ್ತೀರಾ? ಸರಿ. ಇದು ನನ್ನ ವಾಟ್ಸಪ್ಪಲ್ಲಿ 5 ಎಕರೆ ಕೊಂಡೇನಾಳು ಕಸ್ಟಮರು ಅಂತ, ಆದಮೇಲೆ ಸಂಜೀವ್ ಅವರು, ಅದಾದಮೇಲೆ ಕರಡಾಳು 2 ಎಕರೆ. ಅವ್ರ 2 ಎಕರೆದು ಓಪನ್ ಮಾಡಿದರೆ ಏನಾಗೈತೆ ಅಂತ ಈಗ ಮೊನ್ನೆ ಕಳಿಸಿದ್ದು. ಆ್ಯಕ್ಚುಲಿ ಯಾವತ್ತ ಭಾನುವಾರ ನೆನಪ, ಇದು ಭಾನುವಾರ ಕಳಿಸಿರೋದು, ಎಲ್ಲೆಲ್ಲ ಮೇಯ್ದೈತೆ ಅಂತ ಅದಕ್ಕೆ ಇವತ್ತ ಕೊಟ್ಟು ಕಳಿಸಿದ್ದೀನಿ. ಸೊ ಅದಾದಮೇಲೆ ಶನಿವಾರ ಅದಾದಮೇಲೆ ಅವ್ರು ಬದಲಾಗಿರೋ ಶುಂಠಿ ಫೋಟೋಸ್ಗಳಿದ್ವು. ಸೊ ಅದಕ್ಕಿಂತ ಮೊದಲು ಅವರು 1ನೇ ತಾರೀಕು 4ನೇ ತಾರೀಕಿನ ಅವ್ರದ್ದು ಬೆಳೆದು ಫೋಟೋಸ್ಗಳು ಕಳಿಸಿದ್ದು. ಸೊ ನಾನು ಹೋಗಿ ವಿಸಿಟ್ ಮಾಡೋದಕ್ಕಿಂತ ಮುಂಚೆ ಇದ್ದಂಥ ಫೋಟೋಸ್ಗಳು ಎಲ್ಲೋ ಕೆಲವೊಂದು ಕಳಿಸಿದ್ರು, ಅಲ್ಲೋಗಿ ನೋಡಿದರೆ ಪೂರ್ತಿ ಎಲ್ಲ ಎಲ್ಲೋ ಇತ್ತು. ಅವ್ರದ್ದು ಈ ತಿಂಗಳು 4ನೇ ತಾರೀಕು 4ನೇ ತಾರೀಕೇನೆ. ಅದಾದಮೇಲೆ ಇವತ್ತಿಂದಲ್ಲ ಗುರುವಾರ ಕಳಿಸಿರೋದು. ಸೊ ಶುಂಠಿ ನೋಡ್ಬೋದು. ಅವರು ಆಶ್ಚರ್ಯ ಪಟ್ಬಿಟ್ಟು ಮನೆ ಹತ್ರ ಹುಡುಕೊಂಡ್ಬಂದಿದ್ದಾರೆ.
ಸೊ ಈಗ ಸ್ಪ್ರೇಗಳಿಗೆ ಡ್ರೆಂಚಿಂಗಿಗೆ ಕೊಟ್ಟು ಕಳಿಸಿದ್ದೀನಿ. ಸೊ ಕಾಣಿಸ್ಬೋದು ಶುಂಠಿ ಈ ಮಟ್ಟಕ್ಕೆ ಬದಲಾವಣೆ ಆಗಿರೋಂಥದ್ದು. ಸೊ ಇದು ಕೆಲವೊಂದು ಹಸ್ರು ಆದಮೇಲೆ ಹುಳ ಮೇಯ್ದಿರೋಂಥದ್ದು. ಸೊ ಇಷ್ಟು.